Hi guys, welcome back to my channel Nikita Priya Super Tips. Ellaru hegidira? Friends, belly fat kadme madodikke exercise maduvanta best time yavdu anta gotta ellarigu? ಯಾವುದು ಅಂದರೆ ನಮ್ಮ ಹೊಟ್ಟೆ ಖಾಲಿಯಾಗಿದ್ದಾಗ ನಾವು ಎಕ್ಸಸೈಸ್ ಮಾಡಿದರೆ ಆವಾಗ ನಮ್ಮ ಬೆಲ್ಲಿ ಫ್ಯಾಟ್ ಬೇಗ ಅಂದರೆ ಫಾಸ್ಟಾಗಿ ರೆಡ್ಯೂಸ್ ಆಗುತ್ತೆ, ನಮಗೆ ಫ್ಲ್ಯಾಟ್ ಬೆಲ್ಲಿ ಸಿಗುತ್ತೆ, ಅಂದರೆ ನಮಗೆ ಫ್ಲ್ಯಾಟ್ ಸ್ಟಮಕ್ ಸಿಗುತ್ತೆ. ಇದನ್ನು ನೀವು ಮಾರ್ನಿಂಗ್ ಮಾಡ್ಬೋದು, ಮಾರ್ನಿಂಗ್ ಎದ್ದ ತಕ್ಷಣ ನೀವು ಡೈರೆಕ್ಟಾಗಿ ನಿಮ್ಮ ಹಾಸಿಗೆ ಮೇಲೆ ನೀವು ಮಾಡ್ಬೋದು. ಯಾವ ರೀತಿ ಮಾಡಬೇಕು ಅಂತ ಇವತ್ತು ನಾನು ತೋರಿಸ್ತೀನಿ ಅದನ್ನು. ಯಾವ್ಯಾವ ಎಕ್ಸಸೈಸ್ ತುಂಬ ಬೆಸ್ಟ್ ಆಗಿರುವಂಥದ್ದು ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡೋದಕ್ಕೆ ಅಂತ ಇವತ್ತು ನಾನು ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ಓಕೆ, ಸೊ ಮಾರ್ನಿಂಗ್ ಇಸ್ ದ ಬೆಸ್ಟ್ ಟೈಮ್. ಯಾಕಂದರೆ ರಾತ್ರಿ ಊಟ ಮಾಡಿರ್ತೀವಿ ಅಥವಾ ರಾತ್ರಿ 7 ಗಂಟೆಗೋ 8 ಗಂಟೆಗೋ ಊಟ ಮಾಡಿರ್ತೀವಿ, ಆಮೇಲೆ ಕಂಪ್ಲೀಟ್ಲಿ ನಮ್ಮ ಹೊಟ್ಟೆ ಖಾಲಿ ಆಗಿರುತ್ತೆ, ಇರೋದೆಲ್ಲ ಡೈಜೆಸ್ಟ್ ಆಗಿರುತ್ತೆ. ಸೊ ಮಾರ್ನಿಂಗ್ ನಮ್ಮ ಹೊಟ್ಟೆ ಫುಲ್ ಖಾಲಿ ಇರುತ್ತೆ, ಆವಾಗ ನಾವು ಮಾಡ್ಬೋದು. ನೀವು ಮಾರ್ನಿಂಗ್ ಎದ್ದ ತಕ್ಷಣವೇ ಇದನ್ನು ಬೆಡ್ ಮೇಲೆ ಮಾಡ್ಬೋದು, ಇಲ್ಲಾಂದರೆ ನೀವು ಫ್ರೆಶನ್ ಅಪ್ ಆಗಿ ಬಂದು ನೀವು ಬೆಡ್ ಮೇಲೆ ಮಾಡ್ಬೋದು. ಓಕೆ, ಇಲ್ಲಾಂದರೆ ನೀವು ನೈಟ್ ಟೈಮಲ್ಲಿ ಇದನ್ನು ಮಾಡ್ಬೋದು. ಆದರೆ ನೈಟ್ ಟೈಮಲ್ಲಿ ಮಾಡಬೇಕು ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಊಟ ಏನು ಇರಬಾರ್ದು, 4 ಅವರ್ಸ್ವರೆಗೂ ನೀವೇನು ತಿಂದಿರಬಾರ್ದು, ನಿಮ್ಮ ಹೊಟ್ಟೆ ಖಾಲಿ ಇರಬೇಕು. ಆವಾಗ ನೀವು ಈ ಎಕ್ಸಸೈಸಸ್ ಮಾಡಿದರೆ ಬೆಲ್ಲಿ ಫ್ಯಾಟ್ ರೆಡ್ಯೂಸ್ ಮಾಡುವಂಥದ್ದು, ಆಗ ನಿಮ್ಮ ಬೆಲ್ಲಿ ಫ್ಯಾಟ್ ಎಲ್ಲ ರೆಡ್ಯೂಸ್ ಆಗುತ್ತೆ ಆ್ಯಂಡ್ ಫುಲ್ ಕಂಪ್ಲೀಟ್ಲಿ ಫ್ಲ್ಯಾಟ್ ಸ್ಟಮಕ್ ನಿಮಗೆ ಸಿಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ತೋರಿಸ್ತಾ ಇರೋಂಥ ಎಕ್ಸಸೈಸ್ ಎಸ್ಪೆಷಲಿ ಮೇನ್ ಈ ಬೆಲ್ಲಿ ಫ್ಯಾಟ್ ಇರುತ್ತಲ್ಲ, ಇಲ್ಲಿ ಅಪ್ಪರ್ ಪಾರ್ಟ್ ಆ್ಯಂಡ್ ಲೋವರ್ ಪಾರ್ಟ್ ಆಫ್ ಸ್ಟಮಕ್, ಅದು ಬೆಲ್ಲಿ ಅಂತೀವಿ ಆ್ಯಂಡ್ ಸೈಡ್ ಬೆಲ್ಲಿ. ಸೊ ಇದಕ್ಕೆ ತುಂಬ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಆ್ಯಂಡ್ ಇದನ್ನು ನೀವು ಜಸ್ಟ್ 1 ವೀಕ್ ರೆಗ್ಯುಲರ್ ಆಗಿ ಮಾಡ್ತಾ ಬಂದರೆ ನೀವು ಡ್ರಾಸ್ಟಿಕ್ ಆಗಿ ಚೇಂಜಸ್ ನೋಡ್ಬೋದು. ಸೊ ಫ್ರೆಂಡ್ಸ್, ಬನ್ನಿ ಈ ಎಕ್ಸಸೈಸ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲನೇ ಎಕ್ಸಸೈಸ್ ಸಿಸರ್ಸ್ ಎಕ್ಸಸೈಸ್ ಅಂತ. ಈ ರೀತಿ ನೀವು ಬೆಡ್ ಮೇಲೆ ಅಥವಾ ಮ್ಯಾಟ್ ಮೇಲೆ ಮಲ್ಕೊಳ್ಳಿ, ಆಮೇಲೆ ನಿಮ್ಮ ಬ್ಯಾಕ್ ಕಂಪ್ಲೀಟ್ಲಿ ಬೆಡ್ಡಿಗೆ ಅಟ್ಯಾಚ್ ಆಗಿರಬೇಕು, ಗ್ಯಾಪ್ ಇರಬಾರ್ದು. ಗ್ಯಾಪ್ ಬಂತು ಅಂದರೆ ಅಥವಾ ಗ್ಯಾಪ್ ಇತ್ತು ಅಂತ ಅಂದರೆ ನಿಮ್ಮ ಬ್ಯಾಕ್ ಮೇಲೆ ಪ್ರೆಷರ್ ಆಗುತ್ತೆ, ಪೇನ್ ಆಗುತ್ತೆ ಆ್ಯಂಡ್ ನೀವು ತುಂಬ ಹೊತ್ತಿನವರೆಗೂ ಈ ಎಕ್ಸಸೈಸ್ ಮಾಡೋದಕ್ಕೆ ಆಗೋದಿಲ್ಲ, ತುಂಬ ಬೇಗ ಸುಸ್ತಾಗ್ಬಿಡ್ತೀರ. ಸೊ ಅದಕ್ಕೆ ನಿಮ್ಮ ಬ್ಯಾಕ್ ಫುಲ್ ಕಂಪ್ಲೀಟ್ಲಿ ಬೆಡ್ಡಿಗೆ ಅಟ್ಯಾಚ್ ಆಗಿರಬೇಕು, ಅದನ್ನೇ ನೀವು ಮೇಂಟೈನ್ ಮಾಡಿ. ಸೊ ಈಗ ಕತ್ರಿ ಇರುತ್ತಲ್ಲ ಸೀಸರ್, ಸೊ ಸೇಮ್ ಅದೇ ರೀತಿ ನಾವು ನಮ್ಮ ಕಾಲನ್ನು ಹಾಗೆ ಮಾಡಬೇಕಾಗತ್ತೆ. ಕೈಗಳನ್ನು ನೀವು ಈ ರೀತಿ ಎತ್ಬಿಟ್ಟು ಈ ರೀತಿ ಇಟ್ಕೋಬೋದು, ಇಲ್ಲಾಂದರೆ ನೀವು ಕೈಗಳನ್ನು ಕೆಳಗೆ ಕೂಡ ಇಟ್ಕೋಬೋದು ಆ್ಯಂಡ್ ನಿಮ್ಮ ಕುತ್ತಿಗೆಯನ್ನು ನೀವು ಎತ್ತಿರಬೇಕಾಗತ್ತೆ. ಇದರಿಂದ ನಿಮ್ಮ ಆ್ಯಪ್ಸ್ ಮೇಲೆ ಒಳ್ಳೆ ಪ್ರೆಷರ್ ಬೀಳುತ್ತೆ. ಸೊ ತುಂಬ ಒಳ್ಳೆ ಎಕ್ಸಸೈಸ್ ಇದು ಆ್ಯಪ್ಸ್ಗೆ. ಸೊ ಈ ರೀತಿಯೆಲ್ಲ ಆದಮೇಲೆ ನೀವು ಆರಾಮಾಗಿ ರೆಸ್ಟ್ ತಗೊಳ್ಳಿ, 10 ಸೆಕೆಂಡ್ಸ್ ಮಾತ್ರ ತಗೊಳ್ಳಿ ರೆಸ್ಟ್, 10 ಸೆಕೆಂಡ್ಸ್ ಅಥವಾ 15 ಸೆಕೆಂಡ್ಸ್, ಮ್ಯಾಕ್ಸಿಮಮ್ 50 ಸೆಕೆಂಡ್ಸ್ ಅಷ್ಟೇ, 15 1 5. ಓಕೆ, 10-15 ಸೆಕೆಂಡ್ಸ್ಗಳು ಮಾತ್ರ. ನೆಕ್ಸ್ಟ್ ಎಕ್ಸಸೈಸ್ ಟೋ ಟಚಸ್ ಅಂತ. ಈ ರೀತಿ ಟೋನ ಟಚ್ ಮಾಡಬೇಕಾಗತ್ತೆ. ಈ ಎಕ್ಸಸೈಸ್ ನಿಮ್ಮ ಅಪ್ಪರ್ ಆ್ಯಪ್ಸ್ನ ರಿಲೀಸ್ ಮಾಡೋದಕ್ಕೆ ತುಂಬ ತುಂಬ ಒಳ್ಳೆಯದು ಆ್ಯಂಡ್ ಉಸಿರಾಡ್ತಾ ಇರಿ, ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ಇರಿ, ಕಂಟಿನ್ಯೂ ಆಗಿ ಟಚ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ಎದ್ದೋಕ್ಕೆ ಟ್ರೈ ಮಾಡಿ, ಎದ್ದುಬಿಟ್ಟು ನಿಮ್ಮ ಕಾಲನ್ನು ಟಚ್ ಮಾಡಿ. ಬಿಗಿನಿಂಗ್ನಲ್ಲಿ ನೀವು 1 ಮಿನಿಟ್ವರೆಗೂ ಮಾಡೋಕ್ಕೆ ಆಗಲ್ಲ, ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ 30 ಸೆಕೆಂಡ್ವರೆಗೂ ನೀವು ಸ್ಟಾರ್ಟ್ ಮಾಡಿ, 30 ಸೆಕೆಂಡ್ ಆಮೇಲೆ 40 ಸೆಕೆಂಡ್, ಈ ರೀತಿ ನೀವು ಟೈಮಿಂಗ್ಸ್ನ ಇನ್ಕ್ರೀಸ್ ಮಾಡ್ತಾ ಹೋಗಿ. ಓಕೆ, ಆಮೇಲೆ ನೀವು 1 ಮಿನಿಟ್ವರೆಗೂ ಮಾಡಿ ಅಥವಾ 40 ಸೆಕೆಂಡ್ಸ್ವರೆಗೂ ಮಾಡಿ, ಆಮೇಲೆ ಈ ರೀತಿ ರೆಸ್ಟ್ ತೊಗೋಬೇಕಾಗುತ್ತೆ. ಜಸ್ಟ್ 10 ಸೆಕೆಂಡ್ಸ್ ಅಥವಾ ನೀವು 15 ಸೆಕೆಂಡ್ಸ್ ರೆಸ್ಟ್ ತಗೊಳ್ಳಿ. ನೆಕ್ಸ್ಟ್ ಎಕ್ಸಸೈಸ್ ಸೈಡ್ ಟು ಸೈಡ್ ಆ್ಯಂಕಲ್ ಟ್ಯಾಪ್ ಅಂತ. ಹೀಗೆ ನಿಮ್ಮ ಕೈಗಳಿಂದ ಈ ರೀತಿ ನಿಮ್ಮ ಪಾದವನ್ನು ನೀವು ಈ ರೀತಿ ಟಚ್ ಮಾಡಬೇಕಾಗತ್ತೆ. 30 ಸೆಕೆಂಡ್ ಒನ್ ಸೈಡ್, 30 ಸೆಕೆಂಡ್ ಇನ್ನೊಂದು ಸೈಡ್ ಕೂಡ ಮಾಡ್ಬೋದು, ಇಲ್ಲಾಂದರೆ ನಾನು ಮಾಡ್ತಾ ಇದ್ದೀನಲ್ಲ ಸೇಮ್ ಅದೇ ರೀತಿ ಕೂಡ ನೀವು ಮಾಡ್ಬೋದು. ಆದರೆ ಈ ಎಲ್ಲ ಎಕ್ಸಸೈಸ್ಗೆ ನಿಮ್ಮ ಮ್ಯಾಟ್ರಸ್ ಅದು ಗಟ್ಟಿಯಾಗಿರಬೇಕು, ಸಾಫ್ಟ್ ಆಗಿರುವಂಥ ಮ್ಯಾಟ್ರಸ್ ಮೇಲೆ ನೀವು ಮಾಡಿದರೆ ನಿಮ್ಮ ಬಾಡಿ ಪ್ರೆಸ್ ಆಗುತ್ತೆ, ಒಳಗಡೆ ಹೋಗುತ್ತೆ, ಸೊ ನಿಮಗೆ ಬ್ಯಾಕ್ ಪೇನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಎಕ್ಸಸೈಸ್ನ ನೀವು ಸ್ವಲ್ಪ ಗಟ್ಟಿಯಾಗಿರುವಂಥ ಹಾಸಿಗೆ ಮೇಲೆ ಮಾಡಿ, ಇಲ್ಲಾಂದರೆ ನೀವು ಇದನ್ನು ಮ್ಯಾಟ್ ಮೇಲೆ, ಚಾಪೆ ಮೇಲೆ ಅಥವಾ ಬೆಡ್ಶೀಟ್ನ ಕೆಳಗಡೆ ಹಾಸಿಕೊಂಡು ಕೂಡ ಮಾಡ್ಬೋದು. ಈ ರೀತಿ ಟೋ ಟಚ್ ಮಾಡಿ ಆಮೇಲೆ ನಿಮ್ಮ ಕುತ್ತಿಗೆ ಎತ್ತಿರಬೇಕು. ಈ ಥರ 1 ಮಿನಿಟ್ವರೆಗೂ ಮಾಡಬೇಕಾಗತ್ತೆ. ಓಕೆ, ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ ಇರಿ, ಉಸಿರನ್ನ ಗಟ್ಟಿಯಾಗಿ ಇಟ್ಕೋಬೇಡಿ. ನೆಕ್ಸ್ಟ್ ನೀವು 10-15 ಸೆಕೆಂಡ್ಸ್ ಮಾತ್ರ ರೆಸ್ಟ್ ತಗೋಬೇಕಾಗುತ್ತೆ, ಅದಕ್ಕಿಂತಲೂ ಜಾಸ್ತಿ ರೆಸ್ಟ್ ಕೊಡೋಕ್ಕೆ ಹೋಗಬೇಡಿ. ಓಕೆ, ಓನ್ಲಿ ನಿಮಗೆ 10-15 ಸೆಕೆಂಡ್ ಮಾತ್ರ ರೆಸ್ಟ್ ತಗೋಬೇಕು. ನೆಕ್ಸ್ಟ್ ಎಕ್ಸಸೈಸ್ ಹಿಪ್ ಸೈಡ್ ಟು ಸೈಡ್ ಅಂತ. ಸೊ ಇದು ನಮ್ಮ ಸೈಡ್ ಬೆಲ್ಲಿ ಹ್ಯಾಂಡಲ್ಸ್ ಅಂತಲೂ ಕರಿತೀವಿ. ಸೊ ಅದನ್ನು ರೆಡ್ಯೂಸ್ ಮಾಡೋದಕ್ಕೆ ತುಂಬ ಬೆಸ್ಟ್ ಆಗಿರುವಂಥ ಎಕ್ಸಸೈಸ್. ಈ ರೀತಿ ಪ್ಲ್ಯಾಂಕ್ ಪೊಸಿಷನ್ಗೆ ಬರಬೇಕು,
ಆಮೇಲೆ ಈ ರೀತಿ ಹಿಪ್ಸ್ನ ಸೈಡ್ ಟು ಸೈಡ್ ಈ ರೀತಿ ಮೂವ್ ಮಾಡಬೇಕಾಗುತ್ತೆ. ತುಂಬ ಬೆಸ್ಟ್ ಆ್ಯಂಡ್ ತುಂಬ ಒಳ್ಳೆ ಎಕ್ಸಸೈಸ್ ಇದು. ಇದನ್ನು ಮಾಡಿದರೆ ನಿಮ್ಮ ಬೆಲ್ಲಿ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ, ಜೊತೆಗೆ ನಿಮ್ಮ ಸೈಡ್ ಫ್ಯಾಟ್ ಎಕ್ಸ್ಟ್ರಾ ಇರುತ್ತಲ್ಲ, ಸೈಡ್ ಎಕ್ಸ್ಟ್ರಾ ಇರುತ್ತಲ್ಲ ಹಿಪ್ಸ್, ಅದೆಲ್ಲ ಕಡಿಮೆ ಆಗುತ್ತೆ. 100% ಗ್ಯಾರಂಟಿ ಕೊಡ್ತೀನಿ, ಕಡಿಮೆ ಆಗೇ ಆಗುತ್ತೆ. ಸೊ ಕೀಪ್ ಮೂವಿಂಗ್, ಮೂವ್ ಮಾಡ್ತಾನೆ ಇರಿ. ಇದನ್ನು ಮಾರ್ನಿಂಗ್ ಟೈಮಲ್ಲಿ ಮಾತ್ರ ಮಾಡಬೇಕು, ಈವ್ನಿಂಗ್ ಮಾಡಬಹುದಾ, ನಾವು ವರ್ಕಿಗೆ ಹೋಗ್ತೀವಿ ಅಂತೆಲ್ಲ ನೀವು ನನಗೆ ಕೇಳ್ಬೋದು. ಇದು ಜಸ್ಟ್ ಮಾರ್ನಿಂಗ್ ಟೈಮಲ್ಲಿ ಮಾತ್ರ, ಬೆಳಗ್ಗೆ ಟೈಮಲ್ಲಿ ಮಾಡೋ ಅಂಥ ಎಕ್ಸಸೈಸ್. ಓಕೆ, ನೀವು ಮಧ್ಯಾಹ್ನ ಮಾಡಬೇಡಿ, ರಾತ್ರಿ ಮಾಡಬೇಡಿ, ಈವ್ನಿಂಗ್ ಮಾಡಬೇಡಿ. ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಬೆಡ್ ಮೇಲೇ ಆರಾಮಾಗಿ ಈ ಎಕ್ಸಸೈಸಸ್ನ ನೀವು ಮಾಡ್ಬೋದು. ಇದಾದ ನಂತರ ನೀವು 10 ಸೆಕೆಂಡ್ ರೆಸ್ಟ್ ಕೊಡ್ಬೋದು, ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಎಕ್ಸಸೈಸ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಸೈಸ್ ಸೈಡ್ ಲೆಗ್ ರೈಸಸ್ ಅಂತ. ಹೀಗೆ ಒನ್ ಸೈಡ್ ಮಲ್ಕೊಳ್ಳಿ, ಒನ್ ಸೈಡ್ ನಿಮ್ಮ ಕಾಲನ್ನು ಈ ರೀತಿ ರೈಸ್ ಮಾಡಬೇಕಾಗುತ್ತೆ. 30 ಸೆಕೆಂಡ್ ಒನ್ ಸೈಡ್, 30 ಸೆಕೆಂಡ್ ಇನ್ನೊಂದು ಸೈಡ್, ಆ್ಯಂಡ್ ಕಾಲು ಮೇಲೆ ಹೋದಾಗ ನೀವು ಉಸಿರಾಡಬೇಕಾಗುತ್ತೆ, ಉಫ್ ಅಂತ ಈ ರೀತಿ ಉಸಿರಾಡಬೇಕಾಗುತ್ತೆ. ಆಮೇಲೆ ಇದನ್ನು ನೀವು ರೆಗ್ಯುಲರ್ ಆಗಿ ಜಸ್ಟ್ 10 ಮಿನಿಟ್ಸ್ ಡೈಲಿ ರೆಗ್ಯುಲರ್ಲಿ 3 ವೀಕ್ಸ್ ನೀವು ಮಾಡಿದರೆ 100% ನೀವು ಡ್ರಾಸ್ಟಿಕ್ಕಾಗಿ ನಿಮ್ಮ ಬೆಲ್ಲಿ ಫ್ಯಾಟ್ ಎಕ್ದಮ್ ಮಾಯ ಆಗೋದನ್ನು ನೀವು ನೋಡ್ತೀರಾ. ಆ್ಯಂಡ್ ಜೊತೆಗೆ ಡಯಟ್ ಮೇಲೆ ಕೂಡ ಗಮನ ಇರಬೇಕು. ಓಕೆ, ಡಯಟ್ ಮೇಲೂ ಕೂಡ ಗಮನ ಇರಬೇಕು. ಈ ಎಕ್ಸಸೈಸ್ ಮಾಡಿದರೆ 100% ನಿಮ್ಮ ಬೆಲ್ಲಿ ಫ್ಯಾಟ್, ಸೈಡ್ ಫ್ಯಾಟ್ ಎಲ್ಲ ಕಡಿಮೆ ಆಗುತ್ತೆ. ಸೊ ನೋಡಿ, ಒಂದು ಸೈಡ್ ನಾನು 30 ಸೆಕೆಂಡ್ಸ್ವರೆಗೂ ಮಾಡಿದೆ, ಈಗ ಇನ್ನೊಂದು ಸೈಡ್ ಕೂಡ ಮಾಡ್ತಾ ಇದ್ದೀನಿ. ನಿಮಗೆ ಬೋರ್ ಅನಿಸ್ತಿತ್ತು ಅಥವಾ ನಿಮಗೆ ಮೂಡಿಲ್ಲ ಅಂತ ಅನಿಸಿದ್ರೆ ಯಾವುದಾದ್ರೂ ಒಂದು ಫಾಸ್ಟ್ ಬೀಟ್ ಇರೋ ಸಾಂಗ್ ಹಾಕ್ಕೊಳ್ಳಿ. ಆ ಸಾಂಗ್ ಬೀಟಿಂಗ್ ತಕ್ಕ ಹಾಗೆ ನೀವು ಎಕ್ಸಸೈಸ್ ಮಾಡ್ಬೋದು. ಆವಾಗ ನಿಮಗೆ ಗೊತ್ತೂ ಆಗೋದಿಲ್ಲ, ಎಂಜಾಯ್ ಮಾಡ್ತೀರ ನೀವು ಎಕ್ಸಸೈಸ್ ಮಾಡೋದು, ನಿಮಗೆ ಬೋರ್ ಅಂತ ಅನಿಸೋದಿಲ್ಲ, ನಿಮ್ಮ ಬಾಡಿ ಫ್ಯಾಟ್ ಕೂಡ ಕಡಿಮೆ ಆಗುತ್ತೆ, ನಿಮಗೆ ಎಂಟರ್ಟೈನ್ಮೆಂಟ್ ಸಿಕ್ಕಾಗೂ ಆಗುತ್ತೆ, ಆ್ಯಂಡ್ ನಿಮಗೆ ರಿಫ್ರೆಶ್ಮೆಂಟ್ ಕೂಡ ಫೀಲ್ ಆಗುತ್ತೆ. ಆದರೆ ಇದನ್ನು ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಬೆಳಗ್ಗೆ ಟೈಮಲ್ಲಿ ಮಾತ್ರ ಮಾಡೋ ಅಂಥ ಎಕ್ಸಸೈಸ್ ಇದು. ನೀವು ಎದ್ದ ಕೂಡಲೇ ಫ್ರೆಶನ್ ಅಪ್ ಕೂಡ ಆಗೋದು ಬೇಡ, ಅಥವಾ ಯಾವ ವೆಯ್ಟ್ ಲಾಸ್ ಡ್ರಿಂಕ್ ಕುಡಿಯೋದು ಬೇಡ. ಫಸ್ಟ್ ಇದನ್ನು ಮಾಡಿ ಆಮೇಲೆ ಇನ್ನು ಉಳಿದಿದ್ದ ಕೆಲಸ ಸ್ಟಾರ್ಟ್ ಮಾಡಿ. ಸೊ ನೆಕ್ಸ್ಟ್ ಎಕ್ಸಸೈಸ್ ಫ್ಲಟರ್ ಕಿಕ್ಸ್ ಅಂತ. ಈ ರೀತಿ ನೀವು ನಿಮ್ಮ ಅಪ್ಪರ್ ಬಾಡಿನ ಹೀಗೆ ಎತ್ತಬೇಕಾಗುತ್ತೆ, ಆಮೇಲೆ ನಿಮ್ಮ ಕತ್ತಿ ಸ್ಟ್ರೆಚ್ ಮಾಡಬೇಕಾಗುತ್ತೆ, ಮೇಲ್ಗಡೆ ಕಾಲುಗಳನ್ನು ಫ್ಲಟರ್ ಮಾಡಿ. ಆ್ಯಂಡ್ ನಿಮ್ಮ ಬ್ಯಾಕ್ ಇದೆಯಲ್ಲ, ನಿಮ್ಮ ಬೆನ್ನು ಫುಲ್ ಬ್ಯಾಕ್ ಇದೆಯಲ್ಲ, ಅದು ನಿಮ್ಮ ಹಾಸಿಗೆಗೆ ಅಂಟಿರಬೇಕು. ಓಕೆ, ಅಟ್ಯಾಚ್ ಆಗಿರಬೇಕು. ನಿಮ್ಮ ಕೈಗಳನ್ನು ಸೊಂಟದ ಕೆಳಗೆ ಕೂಡ ನೀವು ಇಟ್ಕೋಬೋದು, ಇಲ್ಲಾಂದರೆ ಈ ರೀತಿಯೂ ನೀವು ಮಾಡ್ಬೋದು, ಬಟ್ ಬ್ಯಾಕ್ನಲ್ಲಿ ಗ್ಯಾಪ್ ಇರಬಾರ್ದು. ಸ್ವಲ್ಪ ಕಷ್ಟ ಅನಿಸುತ್ತೆ ಈ ಎಕ್ಸಸೈಸ್, ಟ್ರೈ ಮಾಡಿ. ಸೊ ಯಾಕಂದರೆ ನಮ್ಮ ಅಪ್ಪರ್ ಬಾಡಿ ಲಿಫ್ಟ್ ಆಗಿರುತ್ತೆ, ನಮ್ಮ ಕಾಲುಗಳು ಲಿಫ್ಟ್ ಆಗಿರುತ್ತೆ, ಕೈ ಲಿಫ್ಟ್ ಆಗಿರುತ್ತೆ. ಟ್ರೈ ಮಾಡಿ, ಆದರೆ ಬಿಡಬೇಡಿ ಇದನ್ನು, ಕಷ್ಟ ಆಗುತ್ತೆ ಅಂತ. ನೀವು ಬಿಗಿನರ್ಸ್ ಆಗಿದ್ದರೆ 30 ಸೆಕೆಂಡಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ನೀವು ಟೈಮ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ನೋಡಿ, ಈ ರೀತಿ ಮಾಡಿ, ನಿಧಾನವಾಗಿ ಮಾಡಿ, ನೋ ಪ್ರಾಬ್ಲಮ್. ಆದರೆ ಮಧ್ಯ ಬ್ರೇಕ್ ಮಾತ್ರ ಜಸ್ಟ್ 10 to 15 ಸೆಕೆಂಡ್ ಮಾತ್ರ ತಗೋಬೇಕಾಗುತ್ತೆ. ಓಕೆ, ಈಗ ನಾನು 10 to 15 ಸೆಕೆಂಡ್ಸ್ ಮಾತ್ರ ಬ್ರೇಕ್ ತಗೋತೀನಿ, ಅದಕ್ಕಿಂತಲೂ ಜಾಸ್ತಿ ನೀವು ಬ್ರೇಕ್ ತಗೊಳಕ್ಕೆ ಹೋಗಬೇಡಿ. ಸೊ ಇದನ್ನು ನಾವು ಮೇಲೆ ಮೇಲೆ ಮಾಡ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಎಕ್ಸಸೈಸ್ಗೆ ಮೂವ್ ಆಗೋಣ. ನೆಕ್ಸ್ಟ್ ಎಕ್ಸಸೈಸ್ ಕ್ರಂಚಸ್. ಸೊ ಕ್ರಂಚಸ್ ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾಡ್ತಾರೆ, ನಾನು ಒಂದು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ, ಈ ರೀತಿ ಮಾಡ್ತೀವಿ. ನಿಮಗೆ ಬೇರೆ ರೀತಿ ಬರುತ್ತೆ ಅಂದರೆ ನೀವು ಬೇರೆ ರೀತಿಯಲ್ಲೂ ಕೂಡ ನೀವು ಮಾಡ್ಬೋದು. ಎಷ್ಟಾಗುತ್ತೋ ಅಷ್ಟು ಈ ರೀತಿ ನೀವು ನಿಮ್ಮ ಬಾಡಿನ ಎತ್ಬಿಟ್ಟು ಈ ರೀತಿ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಇದು ಕ್ರಂಚಸ್ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ, ಅಪ್ಪರ್ ಬೆಲ್ಲಿ ಫ್ಯಾಟ್, ಲೋವರ್ ಬೆಲ್ಲಿ ಫ್ಯಾಟ್ ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ನಾನು ಕಾಲು ಈ ರೀತಿ ರೇಸ್ ಮಾಡಿದ್ದೀನಲ್ಲ, ಆ ಥರನೂ ಮಾಡ್ಬೋದು. ಇಲ್ಲಾಂದರೆ ನೀವು ಕಾಲನ್ನು ಕೆಳಗಡೆ ಬಿಟ್ಟು ನೀವು ಈ ರೀತಿ ಕ್ರಂಚಸ್ ಮಾಡ್ಬೋದು. ಆದರೆ ನಾನು ಈ ರೀತಿ ಕಾಲನ್ನ ರೇಸ್ ಮಾಡಿದ್ದೀನಲ್ಲ, ಈ ರೀತಿ ಮಾಡಿದರೆ ತುಂಬ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ, ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಎಕ್ಸಸೈಸ್. ಅದಕ್ಕೋಸ್ಕರ ನಾನು ಕಾಲನ್ನ ಈ ರೀತಿ ಹೇಗೋ ಎಕ್ಸಸೈಸ್ ಮಾಡ್ತಾ ಇದ್ದೀವಲ್ವ, ಸೊ ಅದಕ್ಕೋಸ್ಕರ ಇನ್ನು ಸ್ವಲ್ಪ ಇಂಟೆನ್ಸ್ ಆಗಿ ಮಾಡಿದ್ರೆ ಸ್ವಲ್ಪ ಬೇಗ ಇನ್ನೂ ಜಾಸ್ತಿ ಬೇಗ ಬೆಲ್ಲಿ ಫ್ಯಾಟ್, ಸೈಡ್ ಫ್ಯಾಟ್ ಕರಗುತ್ತೆ ಅಂತ. ನಿಮಗೆ ಆಗಲ್ಲ ಅಂದರೆ ನೋ ಪ್ರಾಬ್ಲಮ್, ನೀವು ಬೇಕಿದ್ರೆ ಕಾಲನ್ನು ಕೆಳಗಡೆ ಬಿಟ್ಬಿಟ್ಟು ಈ ರೀತಿ ಕೆಳಗಡೆ ಬಿಟ್ಟು ಈ ರೀತಿ ನೀವು ಮಾಡ್ಬೋದು ಹೀಗೆ. ಓಕೆ, ಇದೇನು ಈಸಿ ಅಂತ ಅನಿಸುತ್ತೆ, ಆದರೆ ಕಾಲನ್ನು ಸ್ವಲ್ಪ ಸ್ಟ್ರೆಚ್ ಮಾಡಿ ಅಥವಾ ಕಾಲನ್ನು ಮೇಲೆ ರೈಸ್ ಮಾಡಿ ನೀವು ಈ ರೀತಿ ಮಾಡೋದ್ರಿಂದ ಅದು ತುಂಬ ಎಫೆಕ್ಟಿವ್ ಆಗಿ ಇಂಟೆನ್ಸ್ ಆಗಿ ಆಗುತ್ತೆ. ಓಕೆ, ಟಯರ್ಡ್ ಆಗಿದ್ದೀನಿ, ಪರವಾಗಿಲ್ಲ, ಕಂಟಿನ್ಯೂಸ್ ಆಗಿ ಮಾಡೋಣ. ಸ್ವಲ್ಪ 10 ಸೆಕೆಂಡ್ಸ್ ರೆಸ್ಟ್ ತಗೋತೀನಿ. ನೆಕ್ಸ್ಟ್, ಈಗ ನೆಕ್ಸ್ಟ್ ಎಕ್ಸಸೈಸ್ ಮೂವ್ ಆಗ್ತೀನಿ. ನೆಕ್ಸ್ಟ್ ಎಕ್ಸಸೈಸ್ ಫುಲ್ ಸಿಟಪ್. ಹೀಗೆ ಕೈಗಳನ್ನು ಮೇಲೆ ಎತ್ತಿ ಆ್ಯಂಡ್ ಅಪ್ಪರ್ ಬಾಡಿ ಹೀಗೆ ಎದ್ದೇಳಬೇಕಾಗುತ್ತೆ. ಎಷ್ಟಾಗುತ್ತೋ ಅಷ್ಟು ಮೇಲೆ ಎದ್ದಳಿ, ಎಷ್ಟಾಗುತ್ತೋ ಅಷ್ಟು. ಓಕೆ, ನಿಮಗೆ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಈ ರೀತಿ ನಾನು ಎದ್ದ ಹಾಗೆ ಈ ರೀತಿ ಕಂಪ್ಲೀಟ್ಲಿ ಎದ್ದು ಕೂತ್ಕೊಳ್ಳೋಕೆ ಆಗಲ್ಲ, ನೋ ಪ್ರಾಬ್ಲಮ್. ಸೊ ನಿಮಗೆ ಎಷ್ಟಾಗುತ್ತೋ ಅಷ್ಟು ನೀವು ಮೇಲೆ ಎದ್ದುಬಿಟ್ಟು ಈ ರೀತಿ ನೀವು ಇದನ್ನು ಮಾಡಬಹುದು.
ಆದರೆ ಕಾಲಿನ ಮೇಲೆ ನೀವು ಭಾರ ಇಡಬೇಕಾಗುತ್ತೆ ಆರ್ ನಿಮ್ಮ ಕಾಲುಗಳನ್ನು ಬೆಡ್ ಮಧ್ಯೆ ಅಥವಾ ಸೋಫಾ ಮಧ್ಯೆ ಈ ರೀತಿ ಗ್ರಿಪ್ ಇಟ್ಕೊಂಡು ನೀವು ಈ ರೀತಿ ಮಾಡಿದರೆ ಇನ್ನೂ ತುಂಬ ಈಸಿ ಆಗುತ್ತೆ. ಇದು ಅಪ್ಪರ್ ಆ್ಯಪ್ಸ್ ಕಡಿಮೆ ಮಾಡುತ್ತೆ ಆ್ಯಂಡ್ ಇದು ಮಿಡ್ಲ್ ಆ್ಯಪ್ಸ್ಗೂ ಕೂಡ ಕಡಿಮೆ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ. ಈ ರೀತಿ ಮಾಡಿ ತುಂಬ ಫಾಸ್ಟಾಗಿ ಮಾಡಬೇಕು ಅಂತಲೂ ಇಲ್ಲ, ನೀವು ಸ್ಲೋ ಆಗೂ ಕೂಡ ಮಾಡಬಹುದು. ನೆಕ್ಸ್ಟ್ ನೀವು 10-15 seconds ರೆಸ್ಟ್ ತಗೊಳ್ಳಿ, ಯಾಕಂದರೆ ಎಲ್ಲ ಎಕ್ಸಸೈಸ್ ಆದಮೇಲೆ 10-15 seconds ರೆಸ್ಟ್ ಬೇಕೇ ಬೇಕಾಗುತ್ತೆ. ಓಕೆ, ಈಗ ನೆಕ್ಸ್ಟ್ ಇದು ನಮ್ಮ ಲಾಸ್ಟ್ ಎಕ್ಸಸೈಸ್, ಲೆಗ್ ರೈಸ್ ಅಂತ. ಹೀಗೆ ಕೈಗಳನ್ನು ನೀವು ಈ ಕಡೆ ಹಿಂಭಾಗ ನಿಮ್ಮ ಬಮ್ ಹಿಂದೆ ಇಟ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸೊಂಟದ ಕೆಳಗಡೆ ಈ ರೀತಿ ಇಟ್ಕೋಬೇಕಾಗುತ್ತೆ. ಆಮೇಲೆ ಕಾಲುಗಳನ್ನು ಈ ರೀತಿ ನೀವು ರೈಸ್ ಮಾಡ್ಕೋಬೇಕಾಗತ್ತೆ, ಬೆನ್ನಲ್ಲಿ ಗ್ಯಾಪ್ ಬರಬಾರ್ದು. ಓಕೆ, ನೀವು ಕೈಗಳನ್ನು ಈ ರೀತಿ ಇಟ್ಕೊಳ್ಳೋದ್ರಿಂದ ನಮ್ಮ ಬೆನ್ನಲ್ಲಿ ಗ್ಯಾಪ್ ಬರೋದಿಲ್ಲ, ಸೊ ನಮ್ಮ ಬೆನ್ನು ಆ್ಯಂಡ್ ನಮ್ಮ ಈ ಬೆಡ್ ಎರಡು ಅಟ್ಯಾಚ್ ಆಗಿರುತ್ತೆ ಆ ಥರ, ಆ್ಯಂಡ್ ಪ್ರೆಷರ್ ಜಾಸ್ತಿ ಆಗೋದಿಲ್ಲ ಬೆನ್ನಿನ ಮೇಲೆ. ಸೊ ಎವ್ರಿ ಡೇ 3 weeks ಜಸ್ಟ್ 10 minutes ನೀವು ಈ ಎಲ್ಲ ಎಕ್ಸಸೈಸ್ ಮಾಡಿ, ಜಸ್ಟ್ 10 minutes ಒಂದೊಂದು ಟೈಮ್, ನಾನು ಇದೆಷ್ಟು 10 minutes ತೋರಿಸಿದ್ನಲ್ಲ ಅಷ್ಟು ಸಲ ನೀವು ಮಾಡಿದರೆ 100% ನಾನು ಗ್ಯಾರಂಟಿ ಕೊಡ್ತೀನಿ, ನಿಮ್ಮ ಬೆಲ್ಲಿ ಫ್ಯಾಟ್, ನಿಮ್ಮ ಅಪ್ಪರ್ ಬೆಲ್ಲಿ ಫ್ಯಾಟ್ ಅಂದರೆ ಅಪ್ಪರ್ ಸ್ಟಮಕ್ ಫ್ಯಾಟ್, ಸೈಡ್ ಫ್ಯಾಟ್ ಇದೆಲ್ಲ ಮಾಯ ಆಗುತ್ತೆ, 100% ಮಾಯ ಆಗುತ್ತೆ. ಮಾಯ ಆಗುತ್ತೆ ಅಂದರೆ ಅಲ್ಲಿ ಫ್ಯಾಟ್ ಎಲ್ಲ ಬರ್ನ್ ಆಗುತ್ತೆ ಅಂತ ಅರ್ಥ. ಸೊ ಇದನ್ನು ಬಿಡೋಕ್ಕೆ ಹೋಗಬೇಡಿ, ರೆಗ್ಯುಲರಾಗಿ ಫಾಲೋ ಮಾಡಿ. ಓಕೆ ನೋಡಿ, ಈ ನನ್ನ ಲಾಸ್ಟ್ ಎಕ್ಸಸೈಸ್ ಕೂಡ ಮುಗೀತು. ಈಗ ನಾನು 10-15 seconds ಓಕೆ ಸೆಕೆಂಡ್ಸ್ ರೆಸ್ಟ್ ತಗೋತೀನಿ. ಸೊ ಗೈಸ್, ನಿಮ್ಮ ಬೆಡ್ ಮೇಲೆ ಮಲ್ಕೊಂಡೇನೆ ನೀವು ನಿಮ್ಮ ಬೆಲ್ಲಿ ಫ್ಯಾಟ್ನ ರೆಡ್ಯೂಸ್ ಮಾಡ್ಬೋದು. ಬೆಲ್ಲಿ ಫ್ಯಾಟ್ ಸೈಡ್ ಬೆಲ್ಲಿ ಇರುತ್ತಲ್ಲ, ಸೈಡ್ ಕೂಡ ಈ ರೀತಿ ಇರುತ್ತಲ್ಲ, ಸೊ ಆ ಫ್ಯಾಟ್ನ ಕೂಡ ಈಸಿಯಾಗಿ ರೆಡ್ಯೂಸ್ ಮಾಡ್ಬೋದು. ಆದರೆ ಇದನ್ನು ಮಾರ್ನಿಂಗ್ ಟೈಮೇ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ, ಆ್ಯಂಡ್ ಖಾಲಿ ಹೊಟ್ಟೆಲೇ ಮಾಡಬೇಕಾಗುತ್ತೆ, ಆವಾಗ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಹೊಟ್ಟೆಲೆ ಆದರೂ ಅದು ತಿಂತೀನಿ ಇದು ತಿಂತೀನಿ ಆಮೇಲೆ ಈ ಎಕ್ಸಸೈಸ್ ಮಾಡ್ತೀವಿ ಅಂದರೆ ನಿಮಗೆ ಅಷ್ಟೊಂದು ರಿಸಲ್ಟ್ ನಿಮಗೆ ಸಿಗೋದಿಲ್ಲ. ನಿಮಗೆ ತುಂಬ ಒಳ್ಳೆ ರಿಸಲ್ಟ್, ತುಂಬ ಬೇಗ ರಿಸಲ್ಟ್ ನಿಮಗೆ ಸಿಗಬೇಕು ಅಂದರೆ ನೀವು ಖಾಲಿ ಹೊಟ್ಟೆ ಮಾಡಬೇಕಾಗುತ್ತೆ, ಆ್ಯಂಡ್ ಮಾರ್ನಿಂಗ್ ಇಸ್ ದ ಬೆಸ್ಟ್ ಟೈಮ್. ನೀವು ಸಾಧ್ಯವಾದರೆ ನೀವು ಮಲ್ಕೊಂಡಿರೋ ಬೆಡ್ ಮೇಲೆ ನೀವು ಮಾಡಿ, ಇಲ್ಲ ಅಂದರೆ ನೀವು ಬೇಕಿದ್ರೆ ನೀವು ಯೋಗ ಮ್ಯಾಟ್ ಅದನ್ನೆಲ್ಲ ಹಾಕ್ಕೊಂಡು ನೀವು ಸಪ್ರೇಟಾಗೂ ಮಾಡ್ಬೋದು. ಆದರೆ ನಾನು ಬೆಳಗ್ಗೆ ಎದ್ದ ತಕ್ಷಣವೇ ನೀವು ಎಕ್ಸಸೈಸ್ ಮಾಡಬೇಕು ಅಂತ ನಾನು ಬೆಡ್ ಮೇಲೆ ಮಾಡಿ ತೋರಿಸಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿಗೆ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ, ನಾನು ಹೊಸ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಆ್ಯಂಡ್ ನನ್ನ ಸೆಕೆಂಡ್ ಚಾನಲ್ ನಿಖಿತಾ ಪ್ರಿಯಾಸ್ ಈಸಿ ಇಂಗ್ಲೀಷ್ ಇರುತ್ತಾ, ಅದನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆ ವಿಡಿಯೋಸ್ನ ನೋಡಿ ಇಂಗ್ಲೀಷ್ ಟೀಚ್ ಮಾಡ್ತಾ ಇದ್ದೀನಿ ಅಲ್ಲಿ. ಆ್ಯಂಡ್ ನಾನು ನಮ್ಮ ಅಕ್ಕ ಸೇರಿಬಿಟ್ಟು ಒಂದು ಚಾನಲ್ ಓಪನ್ ಮಾಡಿದ್ದೀವಿ, ಅದು ರೆಸಿಪಿಗೆ ರಿಲೇಟೆಡ್ ಆಗಿರೋಂಥದ್ದು, ಅದೇ ಅಡುಗೆ ರೆಸಿಪೀಸ್ ಎಲ್ಲ ತೋರಿಸ್ತಾ ಇರ್ತೀವಿ. ಸೊ ಪ್ರಿಯಾ ಸಿಸ್ಟರ್ಸ್ ಸಮಥಿಂಗ್ ಸ್ಪೆಷಲ್ ಅಂತ, ಪ್ಲೀಸ್ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ನಮ್ಮ ಅಕ್ಕನ ಇನ್ನೊಂದು ಚಾನಲ್ ಇದೆ ನಮ್ಮ ಅಕ್ಕಂದು, ನಮಸ್ತೆ ತು ಮಲ್ಟಿಪರ್ಪಸ್ ಅಂತ, ಸೊ ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಅದನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಇವತ್ತಿಗೆ ವಿಡಿಯೋ ಇಷ್ಟೇ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ದಾಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ, ಎಲ್ಲರೊಂದು ದೇವರು ಚೆನ್ನಾಗಿಟ್ಟಿರಲಿ, ಆ್ಯಂಡ್ ಎಲ್ಲರೂ ಸೇಫ್ ಆಗಿರಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.